ಆತ್ಮೀಯ ಮಿತ್ರರೇ, ನಮ್ಮ ಕಂಪ್ಯೂಟರ್ನಲ್ಲಿ ನಮಗೆ ಬೇಕೆನಿಸಿದ ಯಾವುದಾದರೂ ಅಪ್ಲಿಕೇಶನ್ ಇಲ್ಲದೇ ಇದ್ದಾಗ ನಾವು ಅದನ್ನು ಸಾಫ್ಟ್ವೇರ್ ಸೆಂಟರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೇಗೆ ಮೊಬೈಲ್ನಲ್ಲಿ ನಮಗೆ ಬೇಕೆನಿಸಿದ ಆಂಡ್ರಾಯ್ಡ್ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳುತ್ತೇವೆಯೋ, ಹಾಗೆಯೇ ಉಬುಂಟುನಲ್ಲಿ ಸಾಫ್ಟ್ವೇರ್ ಸೆಂಟರ್ನಿಂದ ನಮಗೆ ಬೇಕೆನಿಸಿದ ಅಪ್ಲಿಕೇಶನ್ ಸಾಫ್ಟ್ವೇರ್ಸನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈಗ ಸಾಫ್ಟ್ವೇರ್ ಸೆಂಟರ್ನ ಲಾಂಚ್ ಮಾಡೋಣ. ಲಾಂಚ್ ಮಾಡಲು ಮೆನುವಿನ ಮೇಲೆ ಕ್ಲಿಕ್ ಮಾಡಿ, ನಂತರ ಅಡ್ಮಿನಿಸ್ಟ್ರೇಷನ್, ನಂತರ ಸಾಫ್ಟ್ವೇರ್ ಅನ್ನು ಕ್ಲಿಕ್ ಮಾಡಿ. ಈಗ ಸಾಫ್ಟ್ವೇರ್ ಸೆಂಟರ್ನ ಇಂಟರ್ಫೇಸ್ ಓಪನ್ ಆಗಿದೆ. ಇದನ್ನು ಗಮನಿಸಿದಾಗ ಇಲ್ಲಿ ನಾವು ಸರ್ಚ್ ಬಾರ್ ಅನ್ನು ನೋಡಬಹುದು. ಇಲ್ಲಿ ಎಡಿಟರ್ ಸ್ಪೀಕ್ಸ್, ರೆಕಮೆಂಡೆಡ್ ಗೇಮ್ಸ್, ನಂತರ ಕ್ಯಾಟಗರೀಸ್ ಅನ್ನು ಕಾಣಬಹುದು. ಇನ್ಸ್ಟಾಲ್ ಮಾಡಿಕೊಳ್ಳಬೇಕಾದ ಅಪ್ಲಿಕೇಶನಿನ ಹೆಸರು ನಮಗೆ ತಿಳಿದಿದ್ದರೆ ನೇರವಾಗಿ ಸರ್ಚ್ ಬಾರ್ನಲ್ಲಿ ಟೈಪ್ ಮಾಡುವುದರ ಮೂಲಕ ನಾವು ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಬಹುದು. ಈಗ ನಾನು ಇಮೇಜ್ ಎಡಿಟಿಂಗ್ ಸಾಫ್ಟ್ವೇರ್ ಆದಂತಹ ಶಾರ್ಟ್ವೆಲ್ ಅನ್ನು ಇನ್ಸ್ಟಾಲ್ ಮಾಡುತ್ತಿದ್ದೇನೆ. ಸೊ ಈಗ ಸರ್ಚ್ ಬಾರ್ನಲ್ಲಿ ಶಾರ್ಟ್ವೆಲ್ ಎಂದು ಟೈಪ್ ಮಾಡಿ. ಸೊ ಈಗ ಇಲ್ಲಿರುವಂತಹ ಇನ್ಸ್ಟಾಲ್ ಬಟನಿನ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪಾಸ್ವರ್ಡ್ ಅನ್ನು ದಾಖಲಿಸುವುದರ ಮುಖಾಂತರ ನೀವು ಅಡ್ಮಿನಿಸ್ಟ್ರೇಟರ್ ಎಂದು ಅಥೆಂಟಿಕೇಟ್ ಮಾಡಿ. ಈಗ ಇನ್ಸ್ಟಾಲೇಷನ್ ಪ್ರೋಸೆಸ್ ನಡೆಯುತ್ತಿದೆ. ಇನ್ಸ್ಟಾಲ್ ಆಗುತ್ತಿರುವುದನ್ನು ನಾವು ಇಲ್ಲಿ ಕಾಣಬಹುದು. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಲು ತೆಗೆದುಕೊಳ್ಳುವ ಸಮಯ, ಅಪ್ಲಿಕೇಶನ್ನಿನ ಸೈಜ್, ಇಂಟರ್ನೆಟ್ನ ಸ್ಪೀಡ್ ಇದರ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಈಗ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿರುವುದನ್ನು ನಾವು ಪರೀಕ್ಷೆ ಮಾಡಲು ಮೆನು ಗ್ರಾಫಿಕ್ಸ್ ಶಾರ್ಟ್ವೆಲ್ ಕ್ಲಿಕ್ ಮಾಡಿದಾಗ ಈಗ ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ಈಗ ಶಾರ್ಟ್ವೆಲ್ ಅನ್ನೋ ಒಂದು ಅಪ್ಲಿಕೇಶನ್ ನಮ್ಮ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಆಗಿದೆ. ನಾವು ಇನ್ಸ್ಟಾಲ್ ಮಾಡಿಕೊಳ್ಳಬೇಕಾದ ಅಪ್ಲಿಕೇಶನ್ನಿನ ಹೆಸರು ತಿಳಿದೇ ಇದ್ದಾಗ ಸಾಫ್ಟ್ವೇರ್ ಸೆಂಟರ್ ಅನ್ನು ಲಾಂಚ್ ಮಾಡಿ ಈ ಕ್ಯಾಟಗರೀಸ್ನಲ್ಲಿ ಯಾವುದಾದ್ರೂ ಒಂದು ಕ್ಯಾಟಗರಿಯ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಇಲ್ಲಿ ಸೈನ್ಸ್ ಅನ್ನು ಕ್ಲಿಕ್ ಮಾಡುತ್ತಿದ್ದೇನೆ. ಸೊ ಇಲ್ಲಿ ಫೀಚರ್ಡ್ ಅಪ್ಲಿಕೇಶನ್ ಆಗಿ ಸ್ಟೆಲ್ಲಾರಿಯಂ ಕಾಣಿಸುತ್ತಿದೆ. ನಮಗೆ ಯಾವುದಾದರೂ ನಿರ್ದಿಷ್ಟಪಡಿಸಿದ ವಿಷಯಕ್ಕೆ ಸಂಬಂಧಿಸಿದಾದಲ್ಲಿ ಆ ವಿಷಯದ ಮೇಲೆ ಕ್ಲಿಕ್ ಮಾಡಿ ಬೇಕೆನಿಸಿದ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬಹುದು. ಅಥವಾ ಆಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಎಲ್ಲ ಅಪ್ಲಿಕೇಶನ್ಸು ಕಾಣಿಸುತ್ತಿದೆ. ಈಗ ನಾನು ಪಿರಿಯಾಡಿಕ್ ಟೇಬಲ್ ಅನ್ನುವಂಥ ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡುತ್ತಿದ್ದೇನೆ. ಪಿರಿಯಾಡಿಕ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಈಗ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತಿದೆ. ಈಗ ಈ ಅಪ್ಲಿಕೇಶನನ್ನು ಲಾಂಚ್ ಮಾಡಲು ಲಾಂಚ್ ಮೇಲೆ ಕ್ಲಿಕ್ ಮಾಡಿ. ಈಗ ಅಪ್ಲಿಕೇಶನ್ ಓಪನ್ ಆಗಿದೆ. ಈಗ ಕ್ಲೋಸ್ ಮಾಡಿ. ಈಗ ನಮ್ಮ ಕಂಪ್ಯೂಟರ್ನಲ್ಲಿರುವ ಯಾವುದಾದರೂ ಅಪ್ಲಿಕೇಶನನ್ನು ಅನ್ಇನ್ಸ್ಟಾಲ್ ಮಾಡಲು ಸಾಫ್ಟ್ವೇರ್ ಸೆಂಟರನ್ನು ಲಾಂಚ್ ಮಾಡಿ. ಇನ್ಸ್ಟಾಲ್ಡ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಆಗಿರುವಂತಹ ಅಪ್ಲಿಕೇಶನ್ಸ್ ಅನ್ನು ಇಲ್ಲಿ ನಾವು ಕಾಣಬಹುದು. ಅನ್ಇನ್ಸ್ಟಾಲ್ ಮಾಡಬೇಕಾದ ಅಪ್ಲಿಕೇಶನ್ನಿನ ಬಲಗಡೆ ಇರುವಂತಹ ರಿಮೂವ್ ಬಟನ್ನಿನ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಕ್ರೋಮಿಯಂ ವೆಬ್ ಬ್ರೌಸರ್ ಅಪ್ಲಿಕೇಶನನ್ನು ಅನ್ಇನ್ಸ್ಟಾಲ್ ಮಾಡುತ್ತಿದ್ದೇನೆ. ರಿಮೂವ್ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬರುವಂತಹ ಸಂದೇಶವನ್ನು ಓದಿದ ನಂತರ ರಿಮೂವ್ ಬಟನ್ನಿನ ಮೇಲೆ ಕ್ಲಿಕ್ ಮಾಡಿ. ಈಗ ಕ್ರೋಮಿಯಂ ವೆಬ್ ಬ್ರೌಸರ್ ಅನ್ಇನ್ಸ್ಟಾಲ್ ಆಗಿರುವುದನ್ನು ನಾವು ಕಾಣಬಹುದು. ಧನ್ಯವಾದಗಳು.